ಸುಮಲತಾ ಜೊತೆ ಅಭಿಷೇಕ್ ಕೂಡ ಬಿಜೆಪಿಗೆ ಬರ್ತಾರ ಅಪ್ಪ ಅಂಬಿಯಂತೆ ರಾಜಕೀಯ ಅಖಾಡಕ್ಕೆ ಇಳಿತರ ಅಭಿಷೇಕ್ ಮಂಡ್ಯ ಮಹಾಯುದ್ಧದಲ್ಲಿ ಕುತೂಹಲ ಮೂಡಿಸಿದ ಸುಮಲತಾ ನಡೆ ಆಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಂಡ್ಯ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ನೋಡ್ಬೇಕು ಯಾರೆಲ್ಲ ಯಾವ ಪಕ್ಷವನ್ನ ಬಿಟ್ಟು ಯಾವ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಸುಮಲತಾ ಅಂಬರೀಷ್ ಶೀಘ್ರದಲ್ಲೇ ಬಿಜೆಪಿಗೆ ಜಾಯಿನ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಬಿಜೆಪಿಗೆ ಸೇರಿದ ಬಳಿಕ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಈ ನಡುವೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಅಭಿಷೇಕ್ ಅಂಬರೀಷ್ ಕೂಡ ರಾಜಕಾರಣಕ್ಕೆ ಬರ್ತಾರೆ ರಾಜಕಾರಣಕ್ಕೆ ಧುಮುಕ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಸುಮಲತಾ ಅಂಬರೀಷ್ ಬಿ ಜೆ ಪಿಗೆ ಜಾಯಿನ್ ಆದಮೇಲೆ ಅಭಿಷೇಕ್ ಅಂಬರೀಷ್ ಕೂಡ ಬಿ ಜೆ ಪಿ ಸೇರ್ಪಡೆ ಆಗ್ತಾರಂತೆ ಅನ್ನೋ ಒಂದು ವದಂತಿ ಚರ್ಚೆ ಮಂಡ್ಯದಲ್ಲಿ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಇದಕ್ಕೆ ಒಂದು ರೀತಿ ಪುಷ್ಟಿ ಕೊಡುವಂತೆ ಇಂಬು ಕೊಡುವಂತೆ ಪೇಟೆಯ ಶಾಸಕ ಸಚಿವ ನಾರಾಯಣಗೌಡರು ಕೂಡ ಮಾತನಾಡಿದ್ದಾರೆ ಎಸ್ ಶೀಘ್ರದಲ್ಲೇ ಏನು ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿ ಸೇರ್ಪಡೆ ಆಗಬಹುದು ಆ ಬಗ್ಗೆ ಚರ್ಚೆ ಆಗ್ತಿದೆ ಶೀಘ್ರದಲ್ಲೇ ನಿಮಗೆ ಈ ವಿಚಾರವನ್ನು ತಿಳಿಸ್ತೇನೆ ಅನ್ನೋ ಮಾತನ್ನು ನಾರಾಯಣಗೌಡರು ಹೇಳಿದರು ಜೊತೆಗೆ ಸುಮಲತಾ ಅಂಬರೀಷ್ ಅವರ ಮಗ ಅಭಿಷೇಕ್ ಅಂಬರೀಷ್ ಸೇರ್ಪಡೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಷಯವನ್ನು ಶೀಘ್ರವೇ ಎಲ್ಲರಿಗೂ ಪಡಿಸ್ತೇನೆ ಅನ್ನೋ ಮಾತನ್ನು ಗೌಡ್ರೆ ಹೇಳ್ತಾ ಇದ್ದಾರೆ ಮಂಡ್ಯದವರು ಕೆ ಪೇಟೆ ಎಮ್ ಎಲ್ ಎ ಸಚಿವರು ಕೂಡ ಆಗಿರ್ತಕ್ಕಂಥ ನಾರಾಯಣಗೌಡರು ಈಗ ಸುಮಲತಾ ಅಂಬರೀಷ್ ಜೊತೆಗೆ ಅಭಿಷೇಕ್ ಅಂಬರೀಷ್ ಕೂಡ ಬಿ ಜೆ ಪಿ ಸೇರ್ಪಡೆ ವಿಚಾರವಾಗಿ ಮಾತನಾಡಿದರೆ ಚರ್ಚೆ ಆಗ್ತಾಯಿದೆ ನಿಜ ಚರ್ಚೆ ಆಗ್ತಾಯಿದೆ ಯಾವಾಗ ಸೇರ್ಪಡೆ ಆಗ್ತಾರೆ ಏನು ಮುಂದಿನ ರಾಜಕೀಯ ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಈಗಲೇ ಹೇಳೋದಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಅಲ್ಲಿಗೆ ಅಭಿಷೇಕ್ ಅಂಬರೀಷ್ ಕೂಡ ರಾಜಕಾರಣಕ್ಕೆ ಬರ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತಾಗಿದೆ ಅಭಿಷೇಕ್ ಅಂಬರೀಷ್ ಕೂಡ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಸಚಿವ ಗೌಡರು ಹೇಳುವ ಪ್ರಕಾರ ಹಾಗಿದ್ರೆ ಅಭಿಷೇಕ್ ಅಂಬರೀಷ್ ಇದೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸ್ಪರ್ಧೆ ಮಾಡೋದಾದರೆ ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಈಗ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸುಮಲತಾ ಅವರ ಆಪ್ತರು ಸಚಿದಾನಂದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುತ್ತೆ ಸೊ ಶ್ರೀರಂಗಪಟ್ಟಣ ಆಯಿತು ಮಂಡ್ಯ ಆಯಿತು ಇನ್ನೆಲ್ಲಿ ಬಿ ಜೆ ಪಿಗೆ ಫೇವರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಮೇಲ್ಕೋಟೆಯಲ್ಲಿ ಡಾಕ್ಟರ್ ಇಂದ್ರೇಶ್ ಬಿ ಜೆ ಪಿಯ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಲ್ಲಿಗೆ ಮೂರು ಕ್ಷೇತ್ರ ಮುಗೀತು ನಾಗಮಂಗಲದಲ್ಲಿ ಫೈಟ್ರ್ ರವಿ ಬಿ ಜೆ ಪಿ ಜಾಯಿನ್ ಆದಮೇಲೆ ಅವರೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗ್ಬೋದು ನಾಲ್ಕು ಕ್ಷೇತ್ರ ಮುಗೀತು ಕೆ ನಾರಾಯಣ್ ಗೌಡ್ರೆ ಇದ್ದಾರೆ ಸೊ ಅಲ್ಲಿಗೆ ಐದು ಕ್ಷೇತ್ರ ಮುಗೀತು ಇನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರ ಮದ್ದೂರಲ್ಲಿ ಯಾರಾಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮದ್ದೂರಲ್ಲಿ ಸ್ವಾಮಿಗೌಡರು ಇದ್ದಾರೆ ಈಗಾಗಲೇ ಜೆ ಡಿ ಎಸ್ನಲ್ಲಿ ಹಿಂದೆ ಇದ್ದಂಥ ಸ್ವಾಮಿ ಜೆ ಡಿ ಎಸ್ ಬಿಟ್ಟು ಕೆಲವೊಂದಿಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಜೆ ಡಿ ಎಸ್ನ ಆಪರೇಷನ್ ಮಾಡಿ ಬಿ ಜೆ ಪಿಗೆ ಬಲ ತುಂಬುವಂಥ ಕೆಲಸವನ್ನು ಗೌಡ್ರು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಸೊ ಹಾಗಾದರೆ ಅಭಿಷೇಕ್ ಅಂಬರೀಷ್ ಮದ್ದೂರು ಟಿಕೆಟ್ ಏನಾದರೂ ಈಗ ಒಂದು ಚರ್ಚೆ ಆಗ್ತಿದೆ ಇದು ಫೈನಲ್ ಅಲ್ಲ ಜಸ್ಟ್ ಚರ್ಚೆ ಅಷ್ಟೇ ಸೊ ಅಭಿಷೇಕ್ ಅಂಬರೀಷ್ ಬಿ ಜೆ ಪಿಗೆ ಬಂದರೆ ಒಂದು ವೇಳೆ ಇದೇ ವಿಧಾನಸಭಾ ಚುನಾವಣೆಗೆ ನಿಲ್ಲೋದೇ ಆದರೆ ಎಲ್ಲಿಂದ ಸ್ಪರ್ಧೆ ಮಾಡಬಹುದು ಅಂತ ಸೊ ನಾಗಮಂಗಲದಲ್ಲಿ ಅವಕಾಶ ಇಲ್ಲ ಸದ್ಯಕ್ಕೆ ಶ್ರೀರಂಗಪಟ್ಟಣದಲ್ಲಿ ಅವಕಾಶ ಇಲ್ಲ ಮೇಲ್ಕೋಟೆಯಲ್ಲಿ ಅವಕಾಶ ಇಲ್ಲ ಮಂಡ್ಯದಲ್ಲಿ ಅವಕಾಶ ಇಲ್ಲ ಕೆ ಪೇಟೆಯಲ್ಲಿ ಅವಕಾಶ ಇಲ್ಲ ಸೊ ಮಳವಳ್ಳಿಯಲ್ಲಿ ಸದ್ಯಕ್ಕೆ ಅವಕಾಶ ಇಲ್ಲ ಸೊ ಮದ್ದೂರಲ್ಲಿ ನಿಲ್ ನಿಲ್ತಾರ ಮದ್ದೂರಿಗೆ ಬಂದುಬಿಡ್ತಾರ ಅನ್ನೋ ಚರ್ಚೆ ಇದೆ ಸ್ವಾಮಿ ಸ್ವಾಮೀಗೌಡರು ಸ್ಟ್ರಾಂಗ್ ಆಗಿದ್ದಾರೆ ಬಿ ಜೆ ಪಿಯಿಂದ ಅವರ ಒಂದು ಟಿಕೆಟನ್ನು ಡಿಸ್ಟರ್ಬ್ ಮಾಡುವಂಥ ಯಾವುದೇ ಸಾಧ್ಯತೆ ಸದ್ಯಕ್ಕೆ ಅನಿಸ್ತಾ ಇಲ್ಲ ಬಹುಶಃ ಸುಮಲತಾ ಅಂಬರೀಷ್ ಅವರನ್ನು ಏನು ಬಿ ಜೆ ಪಿಗೆ ಜಾಯಿನ್ ಮಾಡಿಸಿ ವಿಧಾನಸಭಾ ಚುನಾವಣೆಗೆ ಮಂಡ್ಯ ವಿಧಾನಸಭಾ ಚುನಾವಣಾ ಅಖಾಡದಕ್ಕೆ ಇಳಿಸಿ ಆ ಒಂದು ಕ್ಷೇತ್ರದಿಂದ ತಮ್ಮ ತಾಯಿ ಸುಮಲತಾ ಅಂಬರೀಷ್ ಅವರನ್ನು ಗೆಲ್ಲಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ಮೈದಾನ ರಾಜಕಾರಣಕ್ಕೆ ಬರಬಹುದಾ ಅಭಿಷೇಕ್ ಅಂಬರೀಷ್ ಅನ್ನೋ ಚರ್ಚೆ ಆಗ್ತಾಯಿದೆ ಟೂ ವರ್ಲಿ ಆಯ್ತಿದು ವಿಧಾನಸಭಾ ಚುನಾವಣೆಗೆ ಎಂಟ್ರಿ ಆಗಿ ಸುಮಲತಾ ಅಂಬರೀಷ್ ಅವರನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಲಿಸಿ ಅದಾದಮೇಲೆ ಆ ಕ್ಷೇತ್ರದಲ್ಲಿ ಮತ್ತೆ ಮುಂದುವರಿಬಹುದು ಅಭಿಷೇಕ್ ಅಂಬರೀಷ್ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ನೋಡೋಣ ಬಿ ಜೆ ಪಿಯ ನಿರ್ಧಾರಗಳೇನು ಬಿ ಜೆ ಪಿಯ ನಿರ್ಧಾರಗಳು ಯಾವತ್ತೂ ಕೂಡ ಒಂದು ರೀತಿ ಶಾಕಿಂಗ್ ಅಚ್ಚರಿಯ ನಿರ್ಧಾರಗಳೇ ಆಗಿರ್ತವೆ ಅಭಿಷೇಕ್ ಅಂಬರೀಷ್ ಮತ್ತು ಸುಮಲತಾ ಅಂಬರೀಷ್ ಏನು ಮಾಡ್ತಾರೆ ನಿಮ್ಮ ಪ್ರಕಾರ ಅಭಿಷೇಕ್ ಅಂಬರೀಷ್ ಈಗಲೇ ಸಕ್ರಿಯ ರಾಜಕಾರಣಕ್ಕೆ ಬರಬೇಕಾ ಬಂದರೆ ಯಾವ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ನೀವು ಬಯಸ್ತೀರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು